ಎಲ್ಲರಿಗೂ ನಮಸ್ಕಾರ. ನಾನು ಸದಾನಂದ ಸ್ವಾಮಿ. ಪ್ರಾಶಿಕ್ಷಕರೇ ಹಾಗೂ ಶಿಕ್ಷಕರೇ, ನೀವು ಗಮನಿಸಬೇಕಾದಂತಹ ವಿಷಯ, ನೀವು ಯೋಚಿಸಬೇಕಾದಂತಹ ವಿಷಯ, ಚಿತ್ರಕಲೆ, ಶಿಲ್ಪಕಲೆ, ಸಂಗೀತ, ನಾಟಕ, ನೃತ್ಯ, ಈ ಯಾವುದಾದರೂ ಒಂದು ಲಲಿತ ಕಲೆಗಳಿಂದ ಯಾವ ಮಕ್ಕಳು ಸಂತೋಷದಿಂದ ಇರುತ್ತಾರೋ ಆ ಮಕ್ಕಳ ವಿದ್ಯಾಭ್ಯಾಸ ವೇಗದಿಂದ ಸಾಗುತ್ತದೆ. ಮಕ್ಕಳಿಗೆ ಚಿತ್ರಗಳು ಬಹಳ ಇಷ್ಟ ಆಗುತ್ತದೆ. ಒಬ್ಬರು ವಿಜ್ಞಾನಿ ಮಕ್ಕಳ ಮಿದುಳಿನ ಬಗ್ಗೆ ಸಂಶೋಧನೆಯನ್ನು ನಡೆಸಿದ್ದಾರೆ. ಮಕ್ಕಳ ಮಿದುಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಈ ಒಂದು ದೃಷ್ಟಿಯಿಂದ ಮಕ್ಕಳಿಗೆ ಪಾಠವನ್ನು ಬೋಧಿಸುವಾಗ ಚಿತ್ರದ ಮುಖಾಂತರ ನಾವು ಮಕ್ಕಳಿಗೆ ಪಾಠವನ್ನು ಬೋಧಿಸಿದರೆ ಮಕ್ಕಳು ಪಾಠವನ್ನು ನೆನಪಿನಲ್ಲಿ ಉಳಿಸಿಕೊಳ್ಳುತ್ತಾರೆ. ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಹಿಂದಿ ಮುಂತಾದ ವಿಷಯಗಳು. ಉದಾಹರಣೆಗೆ ಕನ್ನಡದಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಪಾಠ ಇರುತ್ತದೆ. ಆ ವ್ಯಕ್ತಿಯ ಬಗ್ಗೆ ನಾವು ಬಾಯಿನಲ್ಲಿ ಹಾಗೆ ಹೇಳಿ ಪಾಠವನ್ನು ಬೋಧಿಸಿದರೆ ಮಕ್ಕಳಿಗೆ ಆ ವ್ಯಕ್ತಿಯ ಆಕಾರ, ಆ ವ್ಯಕ್ತಿಯ ರೂಪು ಅವರ ಕಲ್ಪನೆಯಲ್ಲಿ ಬರುವುದಿಲ್ಲ. ಅಥವಾ ಪಠ್ಯ ಪುಸ್ತಕದಲ್ಲಿರುವ ಆ ವ್ಯಕ್ತಿಯ ಭಾವಚಿತ್ರವನ್ನು ತೋರಿಸಿ ನಾವು ಮಕ್ಕಳಿಗೆ ಪಾಠವನ್ನು ಬೋಧಿಸಿದರೆ ಮಕ್ಕಳು ಇದರಿಂದ ಆಕರ್ಷಣೆಗೊಳ್ಳುವುದಿಲ್ಲ. ಈ ಒಂದು ದೃಷ್ಟಿಯಿಂದ ಬಣ್ಣ ಬಣ್ಣದ ಸೀಮೆ ಸುಣ್ಣವನ್ನು ಬಳಸಿ ಕಪ್ಪು ಹಲಗೆಯ ಮೇಲೆ ಆ ವ್ಯಕ್ತಿಯ ಚಿತ್ರವನ್ನು ಬಿಡಿಸಿ ಸಂದರ್ಭಕ್ಕೆ ಅನುಗುಣವಾಗಿ ಕಪ್ಪು ಹಲಗೆ ಮೇಲೆ ಸಣ್ಣ ಸಣ್ಣ ಚಿತ್ರವನ್ನು ಬರೆದು ಪಾಠವನ್ನು ಬೋಧಿಸಿದರೆ ಮಕ್ಕಳು ಇಡೀ ಪಾಠವನ್ನು ನೆನಪಿನಲ್ಲಿ ಉಳಿಸಿಕೊಳ್ಳುತ್ತಾರೆ. ಹೀಗೆ ವಿಜ್ಞಾನದಲ್ಲಿ ಹೃದಯದ ಚಿತ್ರದ ಬಗ್ಗೆ ಪಾಠವನ್ನು ಬೋಧಿಸಬೇಕಾದರೆ, ಹೃದಯದ ಕಾರ್ಯ ವೈಖರಿ ಬಗ್ಗೆ ನಾವು ಪಾಠವನ್ನು ಬೋಧಿಸಬೇಕಾದರೆ, ನಾವು ಬಾಯಿನಲ್ಲಿ ಹಾಗೆ ಹೇಳಿ ಪಾಠವನ್ನು ಬೋಧಿಸಿದರೆ ಅಥವಾ ಪಠ್ಯ ಪುಸ್ತಕದಲ್ಲಿರುವ ಹೃದಯದ ಚಿತ್ರವನ್ನು ನಾವು ಮಕ್ಕಳಿಗೆ ತೋರಿಸಿ ಪಾಠವನ್ನು ಬೋಧಿಸಿದರೆ ಇದರಿಂದ ಮಕ್ಕಳಿಗೆ ಗೊಂದಲ ಉಂಟಾಗುತ್ತದೆ. ಈ ಒಂದು ದೃಷ್ಟಿಯಿಂದ ಬಣ್ಣ ಬಣ್ಣದ ಸೀಮೆ ಸುಣ್ಣವನ್ನು ಬಳಸಿ ಕಪ್ಪು ಹಲಗೆ ಮೇಲೆ ಹೃದಯದ ಚಿತ್ರವನ್ನು ಬಿಡಿಸಿ ಹೃದಯದ ಭಾಗಗಳನ್ನು ಗುರುತಿಸಿ ಮಕ್ಕಳಿಗೆ ಪಾಠವನ್ನು ಬೋಧಿಸಿದರೆ ಮಕ್ಕಳು ಹೃದಯದ ಚಿತ್ರವನ್ನು ಹಾಗೂ ಹೃದಯದ ಭಾಗಗಳನ್ನು ನೆನಪಿನಲ್ಲಿ ಉಳಿಸಿಕೊಳ್ಳುತ್ತಾರೆ. ಇಂತಹ ಒಂದು ಸಣ್ಣ ಸಣ್ಣ ಪ್ರಯತ್ನದಿಂದ ಮಕ್ಕಳು ದೊಡ್ಡ ದೊಡ್ಡ ವಿಷಯಗಳನ್ನು ತಿಳಿದುಕೊಳ್ಳುತ್ತಾರೆ. ಈ ಒಂದು ವಿಧಾನದಿಂದ ತರಗತಿಯಲ್ಲಿ ನಾವು ನಿಶಬ್ದವನ್ನು ನೋಡಬಹುದು. ಈ ಒಂದು ವಿಧಾನದಿಂದ ಏಕಕಾಲದಲ್ಲಿ ಎಲ್ಲ ಮಕ್ಕಳು ಪಾಠವನ್ನು ಗಮನಿಸುತ್ತಾರೆ. ಈ ಒಂದು ವಿಧಾನ ಪಾಠವನ್ನು ಬೋಧಿಸುವಂತಹ ಶಿಕ್ಷಕರಿಗೆ ಸುಲಭ ವಿಧಾನವಾಗಿ ಪರಿಗಣಿಸುತ್ತದೆ. ಹೀಗೆ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಕೋಟೆಗಳು, ಅರಮನೆಗಳು, ವ್ಯಕ್ತಿಗಳು, ರಾಜ ಮಹಾರಾಜರುಗಳು, ನಕ್ಷೆಗಳು, ಈ ಕುರಿತು ನಾವು ಪಾಠವನ್ನು ಬೋಧಿಸಬೇಕಾದರೆ ಹಾಗೆ ಹೇಳಿ ಪಾಠವನ್ನು ಮಕ್ಕಳಿಗೆ ಬೋಧಿಸಿದರೆ ಮಕ್ಕಳು ಇದರಿಂದ ಗೊಂದಲಕ್ಕೆ ಈಡಾಗುತ್ತಾರೆ. ನಾವು ಮಾಡುವಂತಹ ಪಾಠದ ಬಗ್ಗೆ ಕಪ್ಪು ಹಲಗೆ ಮೇಲೆ ಚಿತ್ರವನ್ನು ಬಿಡಿಸಿ ಮಕ್ಕಳಿಗೆ ಪಾಠವನ್ನು ಬೋಧಿಸಿದರೆ ಮಕ್ಕಳ ಮನಸ್ಸಿಗೆ ನಾಟುವಂತೆ ನಾವು ಪಾಠವನ್ನು ಬೋಧಿಸಬಹುದು, ಮಕ್ಕಳ ನೆನಪಿನಲ್ಲಿ ಉಳಿಯುವಂತೆ ನಾವು ಪಾಠವನ್ನು ಬೋಧಿಸಬಹುದು. ಈ ಒಂದು ವಿಧಾನದಿಂದ ತರಗತಿಯಲ್ಲಿ ಮಕ್ಕಳಿಗೆ ಚಿತ್ರಕಲೆಯ ಬಗ್ಗೆ ಆಸಕ್ತಿ ಉಂಟಾಗುತ್ತದೆ. ಈ ಒಂದು ವಿಧಾನದಿಂದ ಕೆಲವು ಮಕ್ಕಳು ತಮ್ಮ ಭವಿಷ್ಯದಲ್ಲಿ ಚಿತ್ರಕಲೆಯನ್ನು ವೃತ್ತಿಯಾಗಿ ಆಯ್ಕೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚು ಇವೆ. ಈ ಒಂದು ನಿಟ್ಟಿನಲ್ಲಿ ಶಿಕ್ಷಕರಾಗಲು ವಿದ್ಯಾಭ್ಯಾಸ ನಡೆಸುತ್ತಿರುವ ಪ್ರಾಶಿಕ್ಷಕರು ಹಾಗೂ ಶಿಕ್ಷಕರು ಚಿತ್ರ ಬಿಡಿಸುವ ಕಲೆಯನ್ನು ಕರಗತ ಮಾಡಿಕೊಂಡು ಚಿತ್ರದ ಮುಖಾಂತರ ಪಾಠಗಳನ್ನು ಬೋಧಿಸಿದರೆ ಉತ್ತಮ ಶಿಕ್ಷಕರಾಗಬಹುದು. ಧನ್ಯವಾದಗಳು.